ಚಿಕ್ಕಬಳ್ಳಾಪುರಕ್ಕೆ ಇಂದು ಬಿಜೆಪಿ ಒಬಿಸಿ ರಾಜ್ಯಾಧ್ಯಕ್ಷರಾದ ನೇಲಾ ನರೇಂದ್ರ ಬಾಬುರವರು ಆಗಮಿಸಿದರು. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾ ಕಚೇರಿಗೆ ಆಗಮಿಸಿದ ಅವರು ಜಿಲ್ಲೆಯ ಒಬಿಸಿ ಘಟಕಗಳ ಪ್ರಥಮ ಪದಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಾನು ಒಬಿಸಿ ಮೋರ್ಚಾ ಅಧ್ಯಕ್ಷನಾಗಿ ಡಿಸೆಂಬರ್ 2 ನನಗೇನು ಗಮನಕ್ಕೆ ಬಂತು, ನಂತರ ರಾಜ್ಯ ಕಾರ್ಯಕಾರಿಣಿ ಆದಮೇಲೆ ನನಗೆ ನಮ್ಮ ವರಿಷ್ಠರು ಕೊಟ್ಟಿರ್ತಕ್ಕಂಥ ಸಂಘಟನಾ ಜವಾಬ್ದಾರಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಇದರಿಂದ 31 ಜಿಲ್ಲೆ ಇದ್ದರೂ ಸಹ ನಮ್ಮ 37 ಜಿಲ್ಲೆ ಬರ್ತದೆ, 310 ಮಂಡಲಗಳು ಬರ್ತವೆ. ಎಲ್ಲ ಕಡೆಗೂ ಸಹ ನಾವು ಪ್ರಯಾಣವನ್ನು ಮಾಡಬೇಕು, ಪ್ರವಾಸವನ್ನು ಮಾಡಬೇಕು, ಅಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನ ಭೇಟಿ ಮಾಡಬೇಕು, ಸಂಘಟನೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಕೇಂದ್ರದಿಂದ ಏನೇನು ಕಾರ್ಯಕ್ರಮಗಳನ್ನು ಸಂಘಟನೆ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಕಲ್ಯಾಣ ಕಾರ್ಯಕ್ರಮಗಳ ದೃಷ್ಟಿಯಿಂದ ತಿಳಿಸ್ಬೇಕು, ಇದನ್ನು ತಿಳಿಸ್ಪಡಿಸ್ತಕ್ಕಂಥದ್ದು ನನ್ನ ಮೊದಲ ಆದ್ಯತೆ. ಎರಡನೇದು, ಒಬ್ಬ ಅಧ್ಯಕ್ಷನಾಗಿ ನಾನು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳನ್ನು ಭೇಟಿ ಮಾಡಬೇಕಂತ, ಈಗಾಗಲೇ 9 ಜಿಲ್ಲೆಗಳಾಗಿದೆ, ಇನ್ನು ಸುಮಾರು 29 ಜಿಲ್ಲೆಗಳನ್ನು ಕ್ರಮಿಸಬೇಕಾಗಿದೆ. ಈಗ ಚುನಾವಣೆ ಇತ್ತಲ್ಲ ಗ್ರಾಮ ಪಂಚಾಯತಿ, ಹೀಗಾಗಿ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ, ಈಗ ಹೋಗ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆ 3, ಅಲ್ಲೂ ಸಹ ನಾವು ಭೇಟಿ ಮಾಡಬೇಕು ಬರ್ತಾ. ಹಾಗೆಯೇ ನಾವು ಬೆಳಗಾವಿ, ಚಿತ್ರದುರ್ಗ, ಬಿಜಾಪುರ ಹೀಗೆ ಪ್ರವಾಸವನ್ನು ಮಾಡಿ ಅಲ್ಲಿ ಸಂಘಟನೆ ಬಗ್ಗೆ ಅಲ್ಲಿ ಏನೇನು ತೊಂದರೆಗಳಿದೆ ಅದನ್ನೆಲ್ಲ ವಿಚಾರಿಸ್ಕೊಂಡು ಹೋಗ್ತಕ್ಕಂಥ ನನ್ನ ಮೂಲ ಉದ್ದೇಶ. ನಾವು ಇತ್ತೀಚೆಗಷ್ಟೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಒಬಿಸಿ ಮೋರ್ಚಾದ ಪ್ರತಿಯೊಂದು ಮಂಡಲದಲ್ಲೂ ಸಹ ಒಂದು ಸೇವಾ ಚಟುವಟಿಕೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸುದ್ದಿಯನ್ನು ಕರೆಯನ್ನು ಕೊಟ್ಟಿದ್ದು. ಈಗಾಗಲೇ ಸುಮಾರು 192 ಮಂಡಲಗಳೆಲ್ಲ ಆಗಿದೆ. ಬೇರೆ ಕಡೆ ಯಾಕಾಗಿಲ್ಲ ಅಂದರೆ ಚುನಾವಣೆ ನಡೀತಾ ಇತ್ತು, ಅವರು ಬೇರೆ ಬಾಡಿಗಳ ಜೊತೆಯಲ್ಲಿ ಸೇರ್ಕೊಂಡು ಮಾಡಿದ್ದಾರೆ. ಆಲ್ಮೋಸ್ಟ್ 2 ಜಿಲ್ಲೆ ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮ ಆಗಿದೆ. ಮೋರ್ಚಾ ಅಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿತ್ತು. ಕಳೆದ 1-2 ತಿಂಗಳಿಂದ ಕಾರಣಾಂತರದಿಂದ ಉಳಿದ ಪದಾಧಿಕಾರಿಗಳನ್ನ ಘೋಷಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ದಿನ ಕಾಲ ಕೊಡು ಬಂದಿದ್ದು ಈ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ಟ್ರೆಜರರು ಮತ್ತು ಸಮಿತಿ ಸದಸ್ಯರುಗಳೆಲ್ಲರೂ ಘೋಷಣೆ ಮಾಡಬೇಕಾಯಿತು. ಘೋಷಣೆ ಮಾಡುವ ಕಾರ್ಯಕ್ರಮವನ್ನು ನಾವೊಂದು ವಿಚಾರ ಮಾತಾಡಿ ತಿಳಿಸಿದಾಗ ರಾಜ್ಯಾಧ್ಯಕ್ಷರಿಗೆ ತಾವೇ ಖುದ್ದಾಗಿ ಆ ದಿನ ಒಂದು ಕಾರ್ಯಕ್ರಮ ಬಂದು ಆಯೋಜನೆ ಮಾಡ್ತೇವೆ, ಆಯೋಜಿಸಿಕೊಂಡು ಆ ದಿನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ತೀವಿ ಅಂತೇಳಿ ಹೇಳಿದ್ದಕ್ಕಾಗಿ ರಾಜ್ಯಾಧ್ಯಕ್ಷರು ಮುಖಾಂತರವೇ ಈ ದಿನ ಎಲ್ಲ ಪದಾಧಿಕಾರಿಗಳನ್ನು ಘೋಷಣೆ ಮಾಡ್ತಕ್ಕಂಥ ಸಂದರ್ಭ ನಮಗೆ ಸಿಕ್ಕಿದೆ. ಜಾತಿವಾರು ತಾಲೂಕುವಾರು ಎರಡೂ ರೀತಿ ಬರ್ತದೆ. ಪ್ರತಿಯೊಂದು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಅಡಿಗ ಆಗ್ಬೋದು, ಕಳಸ ಆಗ್ಬೋದು, ಆಮೇಲೆ ಕುರುಬ ಜನಾಂಗ ಆಗ್ಬೋದು, ಕುಲ ಜನಾಂಗ ಆಗ್ಬೋದು, ಗಲೀಜ ಆಗ್ಬೋದು, ಈ ಥರ ಸಮಾಜ ಆ ವರ್ಗಗಳಿಗೆ ಸೇರ್ತಕ್ಕಂಥ ಸಮಾಜದ ಸವಿತ ಸಮಾಜ ಆಗ್ಬೋದು, ಈ ಥರ 199 ಉಪಜಾತಿಗಳು ಬರ್ತದೆ, ಜಾತಿ ಮತ್ತು ಉಪಜಾತಿಗಳು. ಅದರಲ್ಲಿ ಎಲ್ಲರನ್ನೂ ಒಂದಾಯಿಸ್ಕೊಂಡು ತಾಲೂಕುವಾರು ತೆಗೆದುಕೊಂಡು ಗಣನಕ್ಕೆ ತೆಗೆದುಕೊಂಡು ಅದನ್ನು ಆಯ್ಕೆ ಮಾಡಿದೆ. ಸಭೆ ಮುಗಿದ ನಂತರ ನಗರದ ಕೆಲವು ಹಿಂದುಳಿದ ವರ್ಗದ ಮನೆಗಳಿಗೆ ಭೇಟಿ ಕೊಟ್ಟು ಅವರ ವೃತ್ತಿಯ ಬಗ್ಗೆ ವಿಚಾರಣೆ ನಡೆಸಿದರು. ಅಷ್ಟು ಇದೆ ವರ್ಕ್ ಇದೆ ಸರ್, ಇದು ಅಂದ್ರೆ ನೇಕಾರ ನೇಯೋರ್ ಮಾತ್ರನೇ ಇವಾಗ ಅವ್ರೇನು ಫೆಸಿಲಿಟಿ ಗೌರ್ಮೆಂಟ್ ಕೊಡ್ತಿರೋದು, ನಮ್ಮಂತ ಈ ಕೆಲಸ ಮಾಡೋದೆಲ್ಲ ಕೊಡ್ತಿರೋದು. ಇಂಥ ವಿಷಯಗಳನ್ನ ಮಾಹಿತಿ ಸಂಗ್ರಹಿಸಿ ಅವ್ರದ್ದು ಇದು ಮುಖ್ಯದನ್ನೇ ಸಂಬಂಧಪಟ್ಟವ್ರ ಗಮನ ಸೆಳಿಬೇಕು. ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಸಂಬಂಧಪಟ್ಟಂಥ ನಿಗಮಗಳಿಗೆ ಅದು ನಮ್ಗೆ ಗೊತ್ತಿರಲಿಲ್ಲ. ಕೇವಲ ಸೀರೆ ನೇಯೋರ್ಗೆ ಮಾತ್ರ ಸರ್ಕಾರ ಪ್ರೋತ್ಸಾಹ ಧನ ಕೊಡೋದು ಅಥವಾ ಪರಿಹಾರ ಕೊಡೋದು ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಅಪ್ಪಾಲು ಮಂಜುನಾಥ್, SRS ದೇವರಾಜ್, ಶ್ರೀನಿವಾಸ್, ನಾಗಭೂಷಣ್ ರೆಡ್ಡಿ ಇತರೆ ಮುಖಂಡರು ಹಾಜರಿದ್ದರು.